ಹಾಯ್ ಪ್ರಿಯ ವೀಕ್ಷಕರೇ, ಇಷ್ಟು ದಿವಸ ನಾನು ನಿಮಗೆ ಹಾಲಿವುಡ್ ಸಿನಿಮಾದ ಅದ್ಭುತ ಕಥೆಗಳನ್ನು ಹೇಳ್ತಾ ಬಂದಿದ್ದೇನೆ. ಇವತ್ತು ನಾನು ನಿಮಗೆ ತಮಿಳ್ ಸಿನಿಮಾ ಅಂದರೆ ಟೆಡ್ಡಿ ಸಿನಿಮಾದ ಕಥೆಯನ್ನು ಹೇಳುತ್ತೇನೆ. ಈ ಸಿನಿಮಾ ತುಂಬ ಕುತೂಹಲಭರಿತವಾಗಿದೆ. ಸಿನಿಮಾದಲ್ಲಿ ನಾಯಕನಾಗಿ ಆರ್ಯ ಅವರು ನಟಿಸಿದ್ದಾರೆ ಹಾಗೂ ನಾಯಕಿಯಾಗಿ ಸಾಯೇಶ್ ಅವರು ನಟಿಸಿರುತ್ತಾರೆ. ಸಿನಿಮಾ ಡ್ರಾಮಾ ಥ್ರಿಲ್ಲರ್ ಸಸ್ಪೆನ್ಸ್ ಇರುವಂಥ ಸಿನಿಮಾ. ಸಿನಿಮಾದಲ್ಲಿ ಒಬ್ಬಳು ಹುಡುಗಿ ಆತ್ಮ ಒಂದು ಟೆಡ್ಡಿ ಎಂಬ ಗೊಂಬೆಡೆಯನ್ನು ಟ್ರಾನ್ಸ್ಫರ್ ಆಗಿರುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನು ನೀವು ಈ ಸಿನಿಮಾದ ಕಥೆಯಲ್ಲಿ ತಿಳಿಯುತ್ತೀರಿ. 2021 ತೆರೆ ಕಂಡಂಥ ಒಂದು ಅದ್ಭುತವಾದ ತಮಿಳ್ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾ ಕಥೆಗೆ ಬರೋಣ. ಸಿನಿಮಾ ಆರಂಭವಾಗೋದು ಒಂದು ಸುಂದರ ಹುಡುಗಿಯ ಮೂಲಕ. ಅವಳು ಅಲ್ಲೇ ಕ್ಯಾಮರಾ ಉಪಯೋಗಿಸಿ ವಿಂಡೋ ಸೀಟಿನಲ್ಲಿ ಕುಳಿತುಕೊಂಡು ಹೊರಗಡೆ ಸ್ವಚ್ಛಂದವಾಗಿ ಹಾರಾಡುತ್ತಿರುವಂಥ ಹಕ್ಕಿಗಳ ಫೋಟೋವನ್ನು ತೆಗೆಯುತ್ತಿರುತ್ತಾಳೆ. ಅವಳು ಅವಳ ಫ್ರೆಂಡ್ಸ್ಗಳೊಡನೆ ಟೂರ್ಗೆ ಹೋಗುತ್ತಿರುತ್ತಾಳೆ ಬಸ್ನಲ್ಲಿ. ಅವಳ ಹೆಸರು ಶ್ರೀವಿದ್ಯಾ. ಅವಳು ತುಂಬ ಖುಷಿಯಾಗಿರುತ್ತಾಳೆ. ಆಗ ಅವಳಿಗೆ ಮನೆಯಿಂದ ಫೋನ್ ಬರುತ್ತೆ. ಅವಳ ಅಮ್ಮ ಅವಳು ಸಾಯಂಕಾಲದೊಳಗೆ ಮನೆಗೆ ಬಂದು ಸೇರಲು ಹೇಳುತ್ತಾಳೆ. ಯಾಕೆಂದರೆ ಅವಳ ತಂದೆ ತುಂಬಾ ಸ್ಟ್ರಿಕ್ಟ್ ಆಗಿದ್ದರು. ಫೋನ್ ಕಟ್ ಆದ ನಂತರ ಅವಳ ಕಾಲೇಜ್ನ ಬಾಯ್ ಫ್ರೆಂಡ್ ಅವಳ ಬಳಿ ಬರುತ್ತಾನೆ. ಅವಳು ನಾನು ನಿನ್ನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಆದರೆ ಅವಳು ಏನನ್ನೂ ಹೇಳುವುದಿಲ್ಲ. ಅವನು ಅವಳ ಬಳಿ ಕಾಲಿನ ಬಗ್ಗೆ ವಿಚಾರಿಸ್ತಾನೆ. ಅದಕ್ಕೆ ಅವಳು ಕೂಡ ಏನನ್ನೂ ಹೇಳದೆ ಸುಮ್ಮನಿರುತ್ತಾಳೆ. ಅಷ್ಟರಲ್ಲಿ ಅವರು ಹೋಗುತ್ತಿರುವಾಗ ಅಂದರೆ ಅವರು ಅಲ್ಲೇ ಮಾತನಾಡುತ್ತಿರುವಾಗ ಬಸ್ಸಿಗೆ ಒಂದು ಬೈಕ್ ಬಂದು ಆಕ್ಸಿಡೆಂಟ್ ಆಗುತ್ತೆ. ಎಲ್ಲರೂ ಬಸ್ನಿಂದ ಕೆಳಗಿಳಿದು ಹೊರಗೆ ಬಂದು ನೋಡುತ್ತಾರೆ. ಒಬ್ಬ ವ್ಯಕ್ತಿಯ ಕಾಲು ಬೈಕ್ನಲ್ಲಿ ಸಿಕ್ಕಿಬಿಡುತ್ತೆ. ಶ್ರೀವಿದ್ಯಾ ಹೋಗಿ ಅವನಿಗೆ ಹೆಲ್ಪ್ ಮಾಡಲು ಅನುವಾಗುತ್ತಾಳೆ. ಆದರೆ ಹೆಲ್ಪ್ ಮಾಡುವಾಗ ಬೈಕ್ ಅಚಾನಕ್ಕಾಗಿ ಮೂವ್ ಆಗುತ್ತೆ. ಇದರಿಂದ ಶ್ರೀವಿದ್ಯಾಳಿಗೆ ಏಟಾಗಿ ಕೆಳಗೆ ಬೀಳುತ್ತಾಳೆ. ಆಗ ಅಲ್ಲಿ ಆ್ಯಂಬುಲೆನ್ಸ್ ಬರುತ್ತೆ. ಶ್ರೀವಿದ್ಯಾ ಆ್ಯಂಬುಲೆನ್ಸ್ನಲ್ಲಿ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗುವಾಗ ತನ್ನ ಫ್ರೆಂಡ್ಸ್ ಬಳಿ ಅವಳು ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲ್ನ ಡೀಟೇಲ್ಸನ್ನು ಕಳುಹಿಸ್ತೇನೆ ಎಂದು ಹೇಳಿ ಹೋಗುತ್ತಾಳೆ. ಇಲ್ಲಿ ಶ್ರೀವಿದ್ಯಾಳಿಗೂ ಕೂಡ ಏಟಾಗಿರುವುದರಿಂದ ಹಾಸ್ಪಿಟಲ್ಗೆ ಹೋದಾಗ ಶ್ರೀವಿದ್ಯಾಳಿಗೆ ನರ್ಸ್ ಬಂದು ಬ್ಲಡ್ ಹಾಕುತ್ತಾರೆ. ಹಾಗೆ ಒಂದು ಇಂಜೆಕ್ಷನ್ ಕೂಡ ಕೊಡುತ್ತಾರೆ. ಇದರಿಂದ ಶ್ರೀವಿದ್ಯೆ ತುಂಬಾ ಹೆದರಿ ಹೋಗಲು ಆರಂಭಿಸ್ತಾಳೆ. ಇದನ್ನು ನೋಡಿದಂಥ ಹತ್ತಿರದಲ್ಲಿ ಮಲಗಿದ್ದ ಒಬ್ಬ ಸಣ್ಣ ಹುಡುಗ ಶ್ರೀವಿದ್ಯಾಳಿಗೆ ಹೇಳುತ್ತಾನೆ, ಹತ್ತಿರವಿರುವ ಟೆಡ್ಡಿಯ ಕೈಯನ್ನು ಹಿಡಿದುಕೋ, ಇದರಿಂದ ಯಾವುದೇ ರೀತಿಯ ಭಯವಾಗುವುದಿಲ್ಲ ಅನ್ನುತ್ತಾನೆ. ಶ್ರೀವಿದ್ಯಾಳ ಹತ್ತಿರದಲ್ಲಿ ಒಂದು ದೊಡ್ಡ ಟೆಡ್ಡಿಯನ್ನು ಇಡಲಾಗಿತ್ತು. ಶ್ರೀವಿದ್ಯೆ ಅದರ ಕೈ ಹಿಡಿಯುತ್ತಾಳೆ. ಅಲ್ಲಿಗೆ ನರ್ಸ್ ಮತ್ತು ಡಾಕ್ಟರ್ ಬರುತ್ತಾರೆ. ನರ್ಸ್ ಅವಳಿಗೆ ಕೊಟ್ಟಂಥ ಮೆಡಿಸಿನ್ಗೆ ಒಂದು ಇಂಜೆಕ್ಷನನ್ನು ಇಂಜೆಕ್ಟ್ ಮಾಡುತ್ತಾರೆ. ಇದು ಏನು ತಿಳಿಯದ ಶ್ರೀವಿದ್ಯಾ ಅಲ್ಲೇ ಸುಮ್ಮನೆ ಇರುತ್ತಾಳೆ. ಡಾಕ್ಟರ್ ಮತ್ತು ನರ್ಸ್ ಅಲ್ಲಿಂದ ಹೊರಡುತ್ತಾರೆ. ಅವಳು ಹಾಗೆ ಟೆಡ್ಡಿಯ ಕೈ ಹಿಡಿದುಕೊಂಡ ಹಾಗೆ ಅನ್ಕಾನ್ಷಿಯಸ್ ಆಗುತ್ತಾಳೆ, ಅಂದರೆ ಮೂರ್ಛೆ ಹೋಗುತ್ತಾಳೆ. ಇಬ್ಬರು ಕಂಪೌಂಡರ್ಸ್ ಬಂದು ಶ್ರೀವಿದ್ಯಾಳನ್ನು ಇನ್ನೊಂದು ರೂಮ್ಗೆ ಶಿಫ್ಟ್ ಮಾಡುತ್ತಾರೆ. ಅಲ್ಲಿ ಅವರು ಅವಳ ಕೈ ಮೇಲೆ ಒಂದು ಕೋಡ್ನ ಟ್ಯಾಟೂವನ್ನು ಹಾಕುತ್ತಾರೆ. ಅಲ್ಲಿರೋ ಡಾಕ್ಟರ್ ಮತ್ತು ನರ್ಸ್ಗಳ ಮಾತಿನಿಂದ ನಮಗೆ ತಿಳಿಯುತ್ತೆ, ಅವಳಿಗೆ ಒಂದು ಥರದ ಡ್ರಗ್ಸನ್ನು ಕೊಟ್ಟಿದ್ದರಿಂದ ಅವಳು ಕೋಮಾ ಸೇರಿದ್ದಾಳೆ. ಆದರೆ ಅಲ್ಲಿ ಕೆಲವು ಸಮಯದ ನಂತರ ಶ್ರೀವಿದ್ಯಾಳಿಗೆ ಪ್ರಜ್ಞೆ ಬರುತ್ತೆ. ಅವಳು ಅಲ್ಲಿಂದ ಓಡಲು ಪ್ರಯತ್ನಿಸ್ತಾಳೆ. ಆದರೆ ಒಬ್ಬ ಕಂಪೌಂಡರ್ ಬಂದು ಅವಳ ತಲೆ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಅವಳು ಕೂಡಲೇ ಕೆಳ ಬೀಳುತ್ತಾಳೆ. ಅವಳ ತಲೆಯ ಮೇಲೆ ಅಟ್ಯಾಕ್ ಆದ್ದರಿಂದ ಅವಳು ಪುನಃ ಬೀಳುತ್ತಾಳೆ. ಅಲ್ಲಿಗೆ ಬಂದ ಡಾಕ್ಟರ್ ಅವಳಿಗೆ ಎಲೆಕ್ಟ್ರಿಕ್ ಶಾಕ್ ಅಂದರೆ ಡಿಫೈಬ್ರಿಲೇಟರಿಂದ ಎಲೆಕ್ಟ್ರಿಕ್ ಶಾಕ್ ಕೊಡುತ್ತಾರೆ. ಆದರೆ ಅವಳು ಉಸಿರಾಡುತ್ತಿರಲಿಲ್ಲ. ಇದರಿಂದ ಅಲ್ಲಿ ಅವಳ ಆತ್ಮ ಅಲ್ಲೇ ಪಕ್ಕದಲ್ಲಿರುವಂಥ ಟೆಡ್ಡಿ ಗೊಂಬೆಯಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ. ಟೆಡ್ಡಿ ಆ ಸಂದರ್ಭದಲ್ಲಿ ಉಸಿರಾಡತೊಡಗುತ್ತೆ. ಶ್ರೀವಿದ್ಯಾ ಕೋಮಕ್ಕೆ ಹೋಗಿರುತ್ತಾಳೆ. ಈಗ ಶ್ರೀವಿದ್ಯಾಳ ಆತ್ಮ ಟೆಡ್ಡಿಯಲ್ಲಿ ಬಂದು ಸೇರಿರುತ್ತೆ. ಅವಳಿಗೆ ಇದನ್ನು ತಿಳಿದು ಶಾಕ್ ಆಗುತ್ತೆ. ಆಗ ಅವಳಿಗೆ ಅಲ್ಲಿ ಶಬ್ದ ಕೇಳಿಸುತ್ತೆ. ಟೆಡ್ಡಿ ಆಗಿರುವ ಶ್ರೀವಿದ್ಯಾ ಅಲ್ಲಿ ನೋಡಿದಾಗ ಕಂಪೌಂಡರ್ಗಳು ಅವಳ ದೇಹವನ್ನು ಎಲ್ಲಿಗೋ ತೆಗೆದುಕೊಂಡು ಹೋಗುತ್ತಿರುತ್ತಾರೆ. ಅವಳ ಬಾಡಿಯನ್ನು ಎಲ್ಲಿಗೋ ಶಿಫ್ಟ್ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ. ಆ ಟೆಡ್ಡಿ ಅವರನ್ನು ಫಾಲೋ ಮಾಡುತ್ತೆ. ಆದರೆ ಅವರು ಆ ಬಾಡಿಯನ್ನು ಆ್ಯಂಬುಲೆನ್ಸ್ನಲ್ಲಿ ಎಲ್ಲಿಗೋ ತೆಗೆದುಕೊಂಡು ಹೋಗುತ್ತಾರೆ. ಇದರಿಂದ ಟೆಡ್ಡಿ ಅದನ್ನು ಮಿಸ್ ಮಾಡುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಸಿನಿಮಾದ ಹೀರೋ ಶಿವನನ್ನು ತೋರಿಸಲಾಗುತ್ತೆ. ಅವನೊಬ್ಬ ಲೋನ್ಲಿ ಪರ್ಸನ್ ಆಗಿರ್ತಾನೆ. ಯಾವಾಗಲೂ ಬುಕ್ ಓದಿದ್ದರಲ್ಲೇ ಮುಳುಗಿರುತ್ತಿದ್ದ. ಶಿವನ ಮೈಂಡ್ನ ಚುರುಕಿನಿಂದ ಕೆಲವು ಕೆಲಸಗಳನ್ನು ಸ್ವಲ್ಪ ಸಮಯದಲ್ಲೇ ಮುಗಿಸಿಬಿಡುತ್ತಿದ್ದ. ಅವನು ಸೋಷಿಯಲ್ ಆಗಿರಲಿಲ್ಲ, ಯಾಕೆಂದರೆ ಅಟ್ಯಾಚ್ಮೆಂಟ್ನಿಂದ ಯಾವಾಗಲೂ ನೋವು ಸಿಗುತ್ತೆ ಎಂದು ಅವನ ನಂಬಿಕೆಯಾಗಿತ್ತು. ಇದರಿಂದ ಅವನು ತನ್ನ ಸಮಯವನ್ನು ಹೆಚ್ಚಿನ ನಾಲೆಡ್ಜ್ಗಾಗಿ ಅದನ್ನು ಗಳಿಸಲು ಬಳಸುತ್ತಿದ್ದ. ಅವನ ಫ್ಯಾಮಿಲಿಯಲ್ಲಿ ಅವನ ಅಮ್ಮ ಮತ್ತು ಅವನ ಒಬ್ಬ ಫ್ರೆಂಡ್ ಮಾತ್ರ ಇರುತ್ತಾರೆ. ಶಿವ ಶೇರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡುತ್ತಿದ್ದ.
ಅದರ ಚಾಕೆ ಚಾಕೆತೆ ಅವನ ಕೈ ಬೆರಳುಗಳಲ್ಲಿತ್ತು. ಒಂದು ದಿನ ಶಿವ ಟ್ರೈನ್ನಲ್ಲಿ ಒಂದು ಬುಕ್ಸ್ ನೋಡನೆ ಕೈಯಲ್ಲಿ ಹಿಡಿದುಕೊಂಡು ಕುಳಿತಿರುತ್ತಾನೆ. ಅಲ್ಲಿಗೆ ಹುಡುಗಿಯೊಬ್ಬಳು ಬರುತ್ತಾಳೆ. ಸ್ವಲ್ಪ ಸಮಯದ ನಂತರ ಅಲ್ಲಿದ್ದ ರೌಡಿಗಳು ಆ ಹುಡುಗಿಗೆ ತೊಂದರೆ ಕೊಡಲು ಪ್ರಾರಂಭಿಸುತ್ತಾರೆ. ಶಿವ ಆ ರೌಡಿಗಳಲ್ಲಿ ಹುಡುಗಿಗೆ ತೊಂದರೆ ಕೊಡದಂತೆ ವಿನಂತಿಸುತ್ತಾನೆ. ಆದರೆ ಅವರು ಅವನನ್ನು ಬೆದರಿಸುತ್ತಾರೆ. ಇದರಿಂದ ಶಿವ ಆ ಎಲ್ಲ ಗೂಂಡ ರೌಡಿಗಳೊಡನೆ ಫೈಟ್ ಮಾಡಿ ಅವರೆಲ್ಲರನ್ನು ಹೊಡೆದು ಹಾಕುತ್ತಾನೆ. ಇದೆಲ್ಲವನ್ನು ಶ್ರೀವಿದ್ಯಾ ಅಂದರೆ ಟೆಡ್ಡಿ ನೋಡುತ್ತಿರುತ್ತೆ. ಯಾಕೆಂದರೆ ಅದು ಕೂಡ ಅದೇ ಟ್ರೈನ್ನಲ್ಲಿ ಬಂದಿರುತ್ತೆ. ಟೆಡ್ಡಿಗೆ ಶಿವನ ಬಗ್ಗೆ ಅವನ ವ್ಯಕ್ತಿತ್ವದ ಬಗ್ಗೆ ಒಳ್ಳೆಯ ಗುಣವನ್ನು ನೋಡಿ ಖುಷಿಯಾಗುತ್ತೆ, ಗೌರವ ಮೂಡುತ್ತೆ. ಇದರಿಂದ ಅವನನ್ನು ಹಿಂಬಲಿಸ್ತಾ ಅವನ ಮನೆವರೆಗೂ ಅದು ಬರುತ್ತೆ. ಶಿವ ಮರುದಿನ ಎದ್ದು ನೋಡಿದಾಗ ಅವನು ತನ್ನ ರೂಮ್ನಲ್ಲಿ ಟೆಡ್ಡಿಯನ್ನು ನೋಡುತ್ತಾನೆ. ಟೆಡ್ಡಿಯನ್ನು ಟಚ್ ಮಾಡಲು ಶಿವ ಹೋದಾಗ ಅದು ಅವನ ಮೇಲೆ ಕೂಗಲು ಚೀರಲು ಆರಂಭಿಸುತ್ತೆ. ತನ್ನನ್ನು ಟಚ್ ಮಾಡಲು ಎಷ್ಟು ಧೈರ್ಯವೆಂದು ಕೇಳುತ್ತೆ. ಇದನ್ನು ನೋಡಿ ಶಿವ ಶಾಕ್ ಆಗುತ್ತಾನೆ. ಅವನು ಟೆಡ್ಡಿ ಹೇಗೆ ಮಾತನಾಡಲು ಸಾಧ್ಯ ಎಂದು ಆಶ್ಚರ್ಯದೊಡನೆ ಶಾಕ್ ಆಗುತ್ತಾನೆ. ಅದನ್ನು ನೋಡಿ ಅದೆಲ್ಲವೂ ಇಲ್ಯೂಷನ್ಸ್ ಅಂದರೆ ಭ್ರಮೆ ಎಂದು ಅಳಿದುಕೊಳ್ತಾನೆ. ಇದರಿಂದ ಅವನು ಅವನ ಫ್ರೆಂಡಿಗೆ ಕಾಲ್ ಮಾಡಿ ಊಡಲ್ಲಿ ಬರುವಂತೆ ಹೇಳುತ್ತಾನೆ. ಆದರೆ ಅವನ ಫ್ರೆಂಡ್ ಕೂಡ ಟೆಡ್ಡಿ ಮಾತನಾಡುವುದನ್ನು ನೋಡಿದಾಗ ಶಿವನಿಗೆ ಟೆಡ್ಡಿ ಮಾತನಾಡಿದ್ದು ನಿಜ ಎಂದು ಅರಿವಾಗುತ್ತೆ ಮತ್ತು ಇದು ಭ್ರಮೆ ಅಲ್ಲ, ಇದು ನಿಜವಾಗಿಯೂ ಅದು ಮಾತಾಡಿದೆ ಎಂದು ಅಂದುಕೊಳ್ತಾನೆ. ಅವನ ನಂಬಿಕೆ ಅಲ್ಲಿ ನಿಜವಾಗಿರುತ್ತೆ. ಶಿವನ ಬಳಿ ಶ್ರೀವಿದ್ಯಾ ಅಂದರೆ ಟೆಡ್ಡಿ ತನ್ನ ಪೂರ್ತಿ ಕಥೆಯನ್ನು ಹೇಳುತ್ತೆ. ಅವನ ಬಳಿ ಹೆಲ್ಪ್ ಕೇಳುತ್ತೆ. ಶ್ರೀವಿದ್ಯಾ ಅಂದರೆ ಟೆಡ್ಡಿ ಅವಳನ್ನು ಬಾಯ್ ಫ್ರೆಂಡ್ ಹತ್ತಿರ ಬಿಡಲು ಬಿಟ್ಟು ಬರಂತೆ ಹೇಳುತ್ತೆ. ಅವನು ಅವಳಿಗೆ ಖಂಡಿತ ಹೆಲ್ಪ್ ಮಾಡಬಹುದು ಎಂದು ಹೇಳುತ್ತೆ. ಶಿವ ಮತ್ತು ಅವನ ಫ್ರೆಂಡ್ ಟೆಡ್ಡಿಯೊಡನೆ ಶ್ರೀವಿದ್ಯಾಳ ಬಾಯ್ ಫ್ರೆಂಡ್ ಮನೆಗೆ ಹೋದಾಗ ಅಲ್ಲಿ ಶ್ರೀವಿದ್ಯಾಳ ಬಾಯ್ ಫ್ರೆಂಡ್ ಇನ್ನೊಬ್ಬಳನ್ನು ಪ್ರೀತಿಸುತ್ತಿರುತ್ತಾನೆ. ಇದರಿಂದ ಇದನ್ನು ನೋಡಿದಂಥ ಶ್ರೀವಿದ್ಯಾ ಅಂದರೆ ಆ ಟೆಡ್ಡಿಗೆ ತುಂಬ ದುಃಖವಾಗುತ್ತೆ. ಅವಳ ಜೀವಕ್ಕೆ ಅವಳ ಮನಸ್ಸಿಗೆ ತುಂಬಾ ನೋವಾಗುತ್ತೆ, ಹೃದಯ ಮುರಿದು ಹೋಗುತ್ತೆ. ಇದನ್ನು ನೋಡಿ ಶಿವ ಶ್ರೀವಿದ್ಯಾ ಅಂದರೆ ಟೆಡ್ಡಿಯನ್ನು ಕರೆದುಕೊಂಡು ಅವಳ ಮನೆಗೆ ಹೋಗುತ್ತಾನೆ. ಯಾಕೆಂದರೆ ಅವಳನ್ನು ಅವಳ ತಂದೆಗೆ ಒಪ್ಪಿಸಲು. ಆದರೆ ಮನೆಯಲ್ಲಿ ಅವನಿಗೆ ಯಾರೂ ಕೂಡ ಕಾಣಿಸುವುದಿಲ್ಲ, ಯಾರೂ ಕೂಡ ನೋಡಲು ಸಿಗುವುದಿಲ್ಲ. ಗೋಡೆಯ ಮೇಲೆ ಶ್ರೀವಿದ್ಯಾಳ ಫೋಟೋ ಕಾಣಿಸುತ್ತೆ, ಅದಕ್ಕೆ ಒಂದು ಹೂವಿನ ಮಾಲೆಯನ್ನು ಹಾಕಿರುತ್ತಾರೆ. ಶಿವನಿಗೆ ಅದನ್ನು ನೋಡಿ ತುಂಬ ಬೇಜಾರಾಗುತ್ತೆ, ತುಂಬ ನೋವಾಗಿ ಹೋಗುತ್ತೆ. ಆಗ ಅವನಿಗೆ ಒಂದು ರೂಮ್ನಿಂದ ಸೌಂಡ್ ಕೇಳುತ್ತೆ. ಶಿವ ಕೂಡಲೇ ಆ ರೂಮ್ನೊಳಗೆ ಹೋದಾಗ ಅಲ್ಲಿ ಶ್ರೀವಿದ್ಯಾಳ ತಂದೆ ಸಾಯಲು ನೇಣು ಹಾಕಿಕೊಳ್ಳುತ್ತಿರುತ್ತಾರೆ. ಶಿವ ಅವರನ್ನು ತಕ್ಷಣ ತಡೆದು ಇದರಿಂದ ತಪ್ಪಿಸುತ್ತಾನೆ ಮತ್ತು ಅವರ ಜೀವನ ಉಳಿಸುತ್ತಾನೆ. ಅವರ ಬಳಿ ಈ ರೀತಿ ಯಾಕೆ ಮಾಡುತ್ತಿರುವಿರಿ, ಕಾರಣವಾದರೂ ಏನು ಎಂದು ಕೇಳುತ್ತಾನೆ. ಅವರು ಹೇಳುತ್ತಾರೆ, ಶ್ರೀವಿದ್ಯೆ ಕಾಣೆಯಾದ ನಂತರ ಸಿಟಿಯ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಶ್ರೀವಿದ್ಯಾಳನ್ನು ಹುಡುಕಿದೆ. ಆದರೆ ಅವರಿಗೆ ಶ್ರೀವಿದ್ಯಾಳ ಬಗ್ಗೆ ಯಾವ ವಿಷಯದ ಬಗ್ಗೆಯೂ ಯಾವ ಸುಳಿಯೂ ಕೂಡ ಸಿಕ್ಕಿರುವುದಿಲ್ಲ. ಹಾಗೆ ಒಂದಿನ ಅವರಿಗೆ ಶ್ರೀವಿದ್ಯಾಳ ಒಂದು ಪಾರ್ಸೆಲ್ ಸಿಗುತ್ತೆ. ಅದರಲ್ಲಿ ಅವಳ ID ಮತ್ತು ರಕ್ತಸಿಕ್ತವಾದ ಬಟ್ಟೆಗಳು ಸಿಕ್ಕಿರುತ್ತೆ. ತನ್ನ ಮಗಳನ್ನು ಕಳೆದುಕೊಂಡು ಜೀವಿಸಲು ಅವರಿಗೆ ತುಂಬ ಇಷ್ಟ ಇರಲಿಲ್ಲ, ಅಂದರೆ ಅವರಿಗೆ ಜೀವಿಸಲು ಜೀವನವೇ ಬೇಡವಾಗಿತ್ತು, ಬದುಕಲು ಆಸೆ ಇರಲಿಲ್ಲ. ಇದನ್ನು ಕೇಳಿದ ತಕ್ಷಣ ಶಿವ ಗೋಡೆಯಲ್ಲಿದ್ದ ಶ್ರೀವಿದ್ಯಾಳ ಫೋಟೋದಿಂದ ಹೂವಿನ ಮಾಲೆಯನ್ನು ತೆಗೆದುಹಾಕುತ್ತಾನೆ. ಅವರ ಬಳಿ ಹೇಳ್ತಾನೆ, ನಿಮ್ಮ ಮಗಳು ಸತ್ತಿಲ್ಲ, ಅವಳು ಬದುಕಿದ್ದಾಳೆ, ಅವಳನ್ನು ನಾನು ನಿಮ್ಮ ಮುಂದೆ ಆದಷ್ಟು ಬೇಗನೆ ತಂದು ನಿಲ್ಲಿಸ್ತೇನೆ ಎಂದು ಹೇಳುತ್ತಾನೆ. ಇಷ್ಟು ಹೇಳಿ ಅಲ್ಲಿ ನಿಲ್ಲದೆ ಶ್ರೀವಿದ್ಯಾ ಅಂದರೆ ಟೆಡ್ಡಿಯನ್ನು ಅವನೊಡನೆ ಕರೆದೊಯ್ಯುತ್ತಾನೆ. ಶ್ರೀವಿದ್ಯಾ ಶಿವನಿಗೆ ಥ್ಯಾಂಕ್ಸ್ ಹೇಳುತ್ತಾಳೆ. ಅವನು ಬರುತ್ತಿದ್ದರೆ ಅವಳು ತನ್ನ ತಂದೆಯನ್ನು ಕಳೆದುಕೊಳ್ಳುತ್ತಿದ್ದಳು, ಶಿವನಿಂದಾಗಿ ಅವಳ ತಂದೆಯ ಜೀವ ಉಳಿಯಿತು ಎಂದು ಹೇಳುತ್ತಾಳೆ. ಇನ್ನೊಂದು ದೃಶ್ಯದಲ್ಲಿ ಶಿವ ಲೈಬ್ರರಿಯಲ್ಲಿ ಕೆಲವು ಬುಕ್ಕನ್ನು ಓದುತ್ತಿರುತ್ತಾನೆ. ಅವನಿಗೆ ಅಲ್ಲಿ ವಿಷಯ ತಿಳಿಯುತ್ತೆ, ಕೆಲವು ಕೋಮಾ ಪೇಷಂಟ್ಗಳ ಆತ್ಮ ಕೆಲವು ಆಬ್ಜೆಕ್ಟ್ ಅಂದರೆ ವಸ್ತುಗಳಲ್ಲಿ ಟೆಲಿಕೈನೆಸಿಸ್ ಅಂದರೆ ಟೆಲಿಪೋರ್ಟ್ ಆಗಿ ಟ್ರಾನ್ಸ್ಫರ್ ಆಗಿರುತ್ತೆ ಅಂತ. ವಿದ್ಯಾಳ ಆತ್ಮ ಅಂದರೆ ಅವಳ ಸೌಲ್ ಟೆಡ್ಡಿಯಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ. ಅವಳ ಬಾಡಿ ನಾರ್ಮಲ್ ಫಂಕ್ಷನ್ ಮಾಡುತ್ತಿರಬಹುದು, ಅಂದರೆ ನಾರ್ಮಲ್ ಆಗಿರಬಹುದು. ಕೆಲವು ಬುಕ್ನ ಪ್ರಕಾರ ಶ್ರೀವಿದ್ಯಾಳ ಡೆತ್ ಆಗಿರ್ಬೋದು, ಹಾಗೆ ಅವಳ ಆತ್ಮ ಈ ಟೆಡ್ಡಿಯಲ್ಲಿ ಒಳ ಸೇರಿದೆ ಎಂದು ಅಂದುಕೊಳ್ಳುತ್ತಾನೆ. ಶ್ರೀವಿದ್ಯಾ ಹೇಳುತ್ತಾಳೆ, ಅವಳು ಲಾಸ್ಟ್ ಟೈಮ್ ಅವಳನ್ನು ನೋಡಿದಾಗ ಅವಳು ಬ್ರೀತಿಂಗ್ ಮಾಡ್ತಿದ್ದಾಳೆ ಎಂದು. ಇದನ್ನು ಕೇಳಿದಂಥ ಶಿವ ಆ್ಯಂಬುಲೆನ್ಸ್ ಬಗ್ಗೆ ಹೇಳುತ್ತಾನೆ. ಆ್ಯಂಬುಲೆನ್ಸ್ನಲ್ಲಿ ಶ್ರೀವಿದ್ಯಾಳ ಬಾಡಿಯನ್ನು ಹಾಸ್ಪಿಟಲ್ನಿಂದ ಕರೆದೊಯ್ಯಲಾಗಿತ್ತು. ಆದರೆ ಶ್ರೀವಿದ್ಯಾ ಹೇಳುತ್ತಾಳೆ, ಅವಳಿಗೆ ಅದರ ಬಗ್ಗೆ ಯಾವುದೂ ನೆನಪಿಲ್ಲ, ಯಾವುದನ್ನು ಅವಳಿಗೆ ಸರಿಯಾಗಿ ನೆನಪಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದಂಥ ಶಿವನಿಗೆ ತುಂಬ ಬೇಸರವಾಗುತ್ತೆ, ಅವನಿಗೆ ಅವಳ ಮಾತುಗಳಿಂದ ಯಾವುದೇ ಉಪಯೋಗವಾಗುವುದಿಲ್ಲ. ಶಿವ ಮತ್ತು ಟೆಡ್ಡಿ ಯಾವಾಗಲೂ ಒಟ್ಟಿಗೆ ಇರಲು ಆರಂಭಿಸುತ್ತಾರೆ, ತುಂಬಾ ಹೊಂದಿಕೊಂಡಿರುತ್ತಾರೆ.
ಒಬ್ಬರಿಗೊಬ್ಬರು ಹೊಂದಿಕೊಂಡು ಅಟ್ಯಾಚ್ ಆಗಿರ್ತಾರೆ. ಶಿವ ಶ್ರೀವಿದ್ಯಾಳನ್ನು ಏಕಾಂಗಿಯಾಗಿ ಯಾವಾಗಲೂ ಬಿಡುತ್ತಿರಲಿಲ್ಲ, ಅಂದರೆ ಟೆಡ್ಡಿಯನ್ನು ಯಾವಾಗಲೂ ಬಿಟ್ಟು ಹೋಗುತ್ತಿರಲಿಲ್ಲ. ಅವರಿಬ್ಬರ ಗೆಳೆತನ ಗಟ್ಟಿಯಾಗಿರುತ್ತೆ. ಒಂದು ದಿನ ಶ್ರೀವಿದ್ಯಾ ಮತ್ತು ಶಿವ ಅದೇ ಹಾಸ್ಪಿಟಲನ್ನು ತಲುಪುತ್ತಾರೆ. ಅಲ್ಲಿಯೇ ಸ್ಟಾರ್ಟಿಂಗ್ನಲ್ಲಿ ಶ್ರೀವಿದ್ಯಾಳನ್ನು ಇರಿಸಲಾಗಿತ್ತು. ಶಿವ ರಿಸೆಪ್ಷನ್ ಬಳಿ ಶ್ರೀವಿದ್ಯಾಳ ಬಗ್ಗೆ ಕೇಳುತ್ತಾನೆ, ಆದರೆ ರಿಸೆಪ್ಷನ್ ಸುಳ್ಳು ಹೇಳಿ ನಿರಾಕರಿಸುತ್ತಾಳೆ. ಟೆಡ್ಡಿಯಲ್ಲಿ ಅವಳಿಗೆ ಇಂಜೆಕ್ಷನ್ ಕೊಟ್ಟ ನರ್ಸ್ಗಳನ್ನು ನೋಡುತ್ತಾಳೆ. ಅವಳೊಡನೆ ಸ್ಟಾಪ್ ರೂಮ್ ಸೇರುತ್ತಾಳೆ. ನರ್ಸ್ಗೆ ತಿಳಿಯದೆ ರೂಮ್ ಸೇರುತ್ತಾಳೆ. ಅವಳು ಬ್ಲೂಟೂತ್ ಕಾಲ್ ಮಾಡಿ ಅವಳು ನರ್ಸ್ ಇಂಜೆಕ್ಷನ್ ಕೊಟ್ಟಿದ್ದು ಎಂದು ಶಿವನಿಗೆ ಹೇಳುತ್ತಾಳೆ. ಆ ಸ್ಟಾಪ್ ರೂಮ್ನಲ್ಲಿದ್ದ ಎಂಪ್ಲಾಯಿ ಕಾರ್ಡ್ನಿಂದ ಓಪನ್ ಆಗುತ್ತಿತ್ತು, ಅಂದರೆ ಆ ಕಾರ್ಡನ್ನೇ ಉಪಯೋಗಿಸಿ ಓಪನ್ ಮಾಡಬಹುದಿತ್ತು. ಹಾಗಾಗಿ ಶ್ರೀವಿದ್ಯೆ ನರ್ಸ್ಗಳ ಬಳಿ ಕಾರ್ಡ್ ತೆಗೆದುಕೊಳ್ಳಲು ಪ್ರಯತ್ನ ಮಾಡುತ್ತಿರುತ್ತಾಳೆ. ಅಂದರೆ ಇಲ್ಲಿ ಶಿವನನ್ನು ಒಳಗೆ ಕರೆತರಲು ಅವಳ ಪ್ಲ್ಯಾನ್ ಆಗಿತ್ತು. ಕೊನೆಗೂ ಶ್ರೀವಿದ್ಯ ಅಂದರೆ ಆ ಟೆಡ್ಡಿ ನರ್ಸ್ನೊಡನೆ ಹೋರಾಡಿ ಎಂಪ್ಲಾಯಿ ಕಾರ್ಡನ್ನು ತೆಗೆದುಕೊಳ್ಳುತ್ತಾಳೆ. ಕೊನೆಗೂ ಶಿವನನ್ನು ಅಲ್ಲಿ ಒಳಗೆ ಕರೆತರುತ್ತಾಳೆ. ಶಿವ ತನ್ನ ಮುಖವನ್ನು ಮರೆಮಾಚಿ ಅಲ್ಲಿರುವಂಥ CCTVಗಳನ್ನು ಒಡೆದು ಹಾಕಿಬಿಡುತ್ತಾನೆ. ಶಿವನ ಪೇಟೆ ಅಲ್ಲಿ ಇಬ್ಬರು ಕಂಪೌಂಡರ್ಗಳನ್ನು ಆಗಿರುತ್ತೆ. ಅವರೇ ಶ್ರೀವಿದ್ಯಾಳಯ ಬಾಡಿಯನ್ನು ಹಾಸ್ಪಿಟಲ್ನಿಂದ ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿರುತ್ತಾರೆ. ಅವನಿಗೆ ಕಂಪೌಂಡರ್ಗಳಿಂದ ಒಂದು ವಿಷಯ ತಿಳಿಯುತ್ತೆ. ಅವರಿಗೆ ಗೂಗಲ್ ಮ್ಯಾಪ್ನಲ್ಲಿ ಒಂದು ಲೊಕೇಶನ್ ಸಿಕ್ಕಿರುತ್ತೆ. ಶ್ರೀವಿದ್ಯಾಳಯ ಬಾಡಿಯನ್ನು ಅದೇ ಲೊಕೇಶನ್ಗೆ ಅವರು ಟ್ರಾನ್ಸ್ಫರ್ ಮಾಡಬೇಕಿತ್ತು. ಅವಳ ಬಾಡಿ ಅಲ್ಲಿ ಡ್ರಾಪ್ ಮಾಡಿದ ನಂತರ ಅವರಿಗೆ ಮರಳಿ ಹೋಗುವಾಗ ಅಲ್ಲಿ PCT ಕ್ಲಿನಿಕ್ ಬೋರ್ಡ್ ಕಾಣಿಸಿತ್ತು. ಇದನ್ನು ಅವರು ಹೇಳುತ್ತಾರೆ. ಇದನ್ನು ಕೇಳಿದಂಥ ಶಿವ ಹಾಸ್ಪಿಟಲ್ನಿಂದ ಬಾರ್ಕೋಡ್ ಸ್ಕ್ಯಾನರನ್ನು ತೆಗೆದುಕೊಂಡು ಹೋಗುತ್ತಾನೆ. ಮನೆಗೆ ಬಂದು ಬಾರ್ಕೋಡ್ನ ಡೀಟೇಲ್ಸನ್ನು ತೆಗೆಯಲು ತುಂಬ ಪ್ರಯತ್ನಿಸುತ್ತಾನೆ. ಹಾಗೆ ಶ್ರೀವಿದ್ಯಾಳಯ ಬಾಡಿಯನ್ನು PCT ಕ್ಲಿನಿಕ್ ಬಳಿ ಬಿಟ್ಟಿದ್ದರಿಂದ, ಈ ಮಾತನ್ನು ಕಂಪೌಂಡರ್ ಕೂಡ ಹೇಳಿದ್ದರಿಂದ PCT ಕ್ಲಿನಿಕ್ಗೆ ಹೋಗಿ ಶ್ರೀವಿದ್ಯಾಳಯ ಬಾಡಿಯನ್ನು ಪತ್ತೆ ಹಚ್ಚುವ ಪ್ರಯತ್ನ ಮಾಡುತ್ತಾನೆ. ಆದರೆ ಅವರು ಅಲ್ಲಿ ಈ ವಿಷಯದ ಬಗ್ಗೆ ನಿರಾಕರಿಸುತ್ತಾರೆ. ಶಿವ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಬಾರ್ಕೋಡ್ ಡೆಲಿವರಿಗೆ ಸಂಬಂಧಿಸಿರುತ್ತೆ. PCT ಕ್ಲಿನಿಕ್ ಬಳಿ ಕೊರಿಯರ್ ಆಫೀಸು ಕೂಡ ಇತ್ತು. ಅದನ್ನು ನೋಡಿದಂಥ ಶಿವ ಶ್ರೀವಿದ್ಯಾಳಯ ಬಾಡಿಯನ್ನು ಕೊರಿಯರ್ ಮಾಡಿ ಎಲ್ಲಿಗೋ ಕಳುಹಿಸಲಾಗಿದೆ. ಈ ವಿಷಯವನ್ನು ಅವರು ಮುಚ್ಚುತ್ತಿದ್ದಾರೆ, ಅಂದರೆ ಯಾರಿಗೂ ತಿಳಿದಂತೆ ಕೊರಿಯರ್ ಮಾಡಿ ಕಳಿಸಲಾಗಿದೆ, ಅಂದರೆ ಅವನ ಊಹೆ ಅಲ್ಲಿ ನಿಜವಾಗಿರುತ್ತೆ. ಈ ಬಾರಿ ಶಿವ ಟೆಡ್ಡಿಯನ್ನು ಕೊರಿಯರ್ ಮೂಲಕ ಕಳುಹಿಸಲು ಪ್ಲ್ಯಾನ್ ಮಾಡುತ್ತಾನೆ. ಇದರಿಂದ ಕೋಡ್ ಮೂಲಕ ಶ್ರೀವಿದ್ಯಾಳಯನ್ನು ಎಲ್ಲಿಗೆ ಕೊರಿಯರ್ ಮಾಡಲಾಗಿದೆ ಎಂದು ತಿಳಿಯಲು ಸುಲಭ ಎಂದು ಅವನು ಅರಿತಿರುತ್ತಾನೆ. ಶಿವ ಶ್ರೀವಿದ್ಯಾಳಿಗೆ ಅಂದರೆ ಟೆಡ್ಡಿಗೆ ಫೋನ್ ಕೂಡ ಕೊಟ್ಟಿರುತ್ತಾನೆ, ಯಾಕೆಂದರೆ ಇದರಿಂದ ಅವರ ಕಾಂಟ್ಯಾಕ್ಟ್ ಸುಲಭ ಎಂದು ಅವನು ಅರಿತಿರುತ್ತಾನೆ. ಇದೇ ರೀತಿಯಾಗಿ ಅವನು ಪ್ಲ್ಯಾನ್ ಮಾಡಿಟ್ಟಿರುತ್ತಾನೆ. ಹಾಗೆ ಸ್ವತಃ ಅವನೇ ಕೊರಿಯರ್ ಲಾರಿಯನ್ನು ಫಾಲೋ ಮಾಡೋದಾರಂಭಿಸ್ತಾನೆ. ಆದರೆ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಬಂದ ನಂತರ ಅವನು ಟೆಡ್ಡಿಯನ್ನು ಮಿಸ್ ಮಾಡುತ್ತಾನೆ. ಫೋನ್ ಕಾಂಟ್ಯಾಕ್ಟ್ ಕೂಡ ಮಾಡಲು ಸಾಧ್ಯವಾಗಲ್ಲ. ಮತ್ತೆ ಶಿವನಿಗೆ ತಿಳಿಯುತ್ತೆ ಟೆಡ್ಡಿಯನ್ನು ಹಾರ್ಬರ್ಗೆ ಕರೆದೊಯ್ಯಲಾಗಿದೆ ಎಂದು. ಶಿವ ಕೂಡಲೇ ಹಾರ್ಬರ್ ತಲುಪ್ತಾನೆ. ಹಾರ್ಬರ್ ತಲುಪಿದ್ದಾಗ ಅಲ್ಲಿ ಶಿಪ್ ಅಲ್ಲಿಂದ ಹೋಗಿ ಆಗಿತ್ತು. ಶಿವ ಅಲ್ಲಿದ್ದ ಕೋಆರ್ಡಿನೇಟರ್ ಬಳಿ ಶಿಪ್ ಎಲ್ಲಿಗೆ ಹೋಗುತ್ತೆ ಎಂದು ಕೇಳುತ್ತಾನೆ. ಅವನು ಶಿಪ್ ಕೆಲವು ಕಂಟ್ರಿಗಳಿಗೆ ಕೊರಿಯರ್ ಮಾಡುತ್ತೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಶಿವ ತುಂಬ ಟೆನ್ಷನ್ ಆಗುತ್ತಾನೆ, ಯಾಕೆಂದರೆ ಅವನು ಇಷ್ಟರ ತನಕ ಶ್ರೀವಿದ್ಯಾಳಯ ಬಾಡಿಯನ್ನು ಹುಡುಕುತ್ತಿದ್ದ, ಆದರೆ ಈಗ ಇಲ್ಲಿ ಟೆಡ್ಡಿ ಕೂಡ ಮಿಸ್ ಆಗಿ ಹೋಗಿತ್ತು. ಇದರಿಂದ ಶಿವ ತನ್ನ ಎಲ್ಲ ಶೇರ್ಗಳನ್ನು ಸೇಲ್ ಮಾಡುತ್ತಾನೆ. ಇಷ್ಟರ ತನಕ ಪರ್ಚೇಸ್ ಮಾಡಿದವುಗಳನ್ನೆಲ್ಲವನ್ನು ಮಾರಿಬಿಡುತ್ತಾನೆ. ಶ್ರೀವಿದ್ಯಾಳಯನ್ನು ಹುಡುಕಲು ಹೊರಡಲು ತಯಾರಾಗುತ್ತಾನೆ. ಇನ್ನೊಂದು ಕಡೆ ಶ್ರೀವಿದ್ಯಾಳಯನ್ನು ಅಂದರೆ ಆ ಟೆಡ್ಡಿಯನ್ನು ಅಜರ್ಬೈಜಾನ್ನಲ್ಲಿ ಕೊರಿಯರ್ ಮಾಡಿರುತ್ತಾರೆ. ಅಲ್ಲಿ ಬೇರೆಯವರು ಕೊರಿಯರ್ ಓಪನ್ ಮಾಡಿದಾಗ ಅವರಿಗೆ ಟೆಡ್ಡಿ ಸಿಗುತ್ತೆ. ಇದರಿಂದ ಅವರು ಅದನ್ನು ಸೈಡ್ನಲ್ಲಿಯೇ ಬಿಟ್ಟು ಹೊರಟು ಬಿಡುತ್ತಾರೆ. ಟೆಡ್ಡಿ ಪಾರ್ಸೆಲ್ನಿಂದ ಹೊರಬಂದು ನೋಡಿದಾಗ ಬೇರೆ ಕಂಟ್ರಿಯಲ್ಲಿರೋದು ತಿಳಿದು ಹೋಗುತ್ತೆ. ಅದನ್ನು ನೋಡಿ ಅವಳು ಶಾಕ್ ಆಗುತ್ತಾಳೆ, ಅಂದರೆ ಟೆಡ್ಡಿಯಲ್ಲಿರುವಂಥ ಶ್ರೀವಿದ್ಯಾಳಯ ಆತ್ಮ ಶಾಕ್ ಆಗುತ್ತೆ. ತನ್ನ ಫೋನ್ ತೆಗೆದು ಅಲ್ಲಿರುವಂಥ ಜನರ ಫೋಟೋ ತೆಗೆಯುತ್ತಾಳೆ. ಜನರು ಬೇರೆ ಪಾರ್ಸೆಲ್ ತೆಗೆದುಕೊಂಡು ಹೋಗುತ್ತಿರುತ್ತಾರೆ. ಇದರ ನಂತರ ಶ್ರೀವಿದ್ಯಾ ಅಲ್ಲಲ್ಲಿ ಅಲೆದಾಡುತ್ತಾ ಒಂದು ಬ್ಲೈಂಡ್ ಮ್ಯಾನ್ ಹತ್ತಿರ ಬರುತ್ತಾಳೆ ಮತ್ತು ನಿಧಾನವಾಗಿ ಅವನಿಗೆ ತಿಳಿದಂತೆ ಅವನ ಫೋನ್ ತೆಗೆದು ತನ್ನ ಫೇಸ್ಬುಕ್ ಅಕೌಂಟ್ ಲಾಗಿನ್ ಮಾಡುತ್ತಾಳೆ. ಹತ್ತಿರದಲ್ಲಿರುವ ಕೆಫೆಯಲ್ಲಿ ತನ್ನ ಸೆಲ್ಫಿ ತೆಗೆದು ಲೊಕೇಶನ್ ಶೇರ್ ಮಾಡುತ್ತಾಳೆ. ಶಿವ ಫೇಸ್ಬುಕ್ನಲ್ಲಿ ಆ ಲೊಕೇಶನ್ ನೋಡಿ ತನ್ನ ಫ್ರೆಂಡ್ನೊಡನೆ ಅಲ್ಲಿಗೆ ತಲುಪ್ತಾನೆ. ಆದರೆ ಪುನಃ ಅವನಿಗೆ ಶ್ರೀವಿದ್ಯೆ ಕಾಣಿಸುತ್ತಿಲ್ಲ, ಅಂದರೆ ಆ ಟೆಡ್ಡಿ ಕಾಣಿಸುವುದಿಲ್ಲ, ಯಾಕೆಂದರೆ ಶ್ರೀವಿದ್ಯಾ ರೋಡ್ನ ಇನ್ನೊಂದು ಸೈಡ್ನಲ್ಲಿ ನಿಂತಿರುತ್ತಾಳೆ. ಸ್ವಲ್ಪ ಸಮಯದ ನಂತರ ಶಿವ ತನ್ನ ಫ್ರೆಂಡ್ನೊಡನೆ ತನ್ನ ಹೋಟೆಲ್ಗೆ ಹೋಗುತ್ತಿರುವಾಗ
ಅಲ್ಲಿ ಶ್ರೀವಿದ್ಯಾ ಶಿವನನ್ನು ನೋಡುತ್ತಾಳೆ. ಅವನ ಕಾರನ್ನು ಹಿಂಬಲಿಸುತ್ತಾಳೆ. ಆದರೆ ಶಿವನ ಫ್ರೆಂಡ್ ಕಾರನ್ನು ವೇಗವಾಗಿ ಓಡಿಸುತ್ತಿದ್ದರಿಂದ ಟೆಡ್ಡಿ ಕೂಗಿದ್ದು ಅವರಿಗೆ ಕೇಳಿಸುವುದಿಲ್ಲ. ಆದರೆ ಟೆಡ್ಡಿ ಅವರನ್ನು ಪೋಲ ಮಾಡುತ್ತೆ. ಹೋಟೆಲ್ನ ರೂಮ್ ಒಳಗೂ ಹೋಗುತ್ತೆ. ಅಲ್ಲಿ ಶಿವ ಶ್ರೀವಿದ್ಯಾಳನ್ನು ನೋಡಿ, ಅಂದರೆ ಆ ಟೆಡ್ಡಿಯನ್ನು ನೋಡಿ ತುಂಬ ಖುಷಿಗೊಳ್ಳುತ್ತಾನೆ. ಓಡುತ್ತಾ ಬಂದು ಆಲಂಗಿಸಿ ಅಪ್ಪಿಕೊಳ್ಳುತ್ತಾನೆ. ಶ್ರೀವಿದ್ಯಾ ಅಂದರೆ ಆ ಟೆಡ್ಡಿ ತಾನು ಫೋನಲ್ಲಿ ಸೆರೆ ಹಿಡಿದ ಫೋಟೋಗಳನ್ನು ಅವನಿಗೆ ತೋರಿಸುತ್ತೆ. ಅದರಲ್ಲಿ ಶಿವನಿಗೆ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಟ್ಯಾಟು ಕಾಣಿಸುತ್ತೆ. ಅದು ಆ ಸಿಟಿಯಲ್ಲಿರುವಂಥ ಕ್ರಿಮಿನಲ್ ಗ್ಯಾಂಗ್ಗಳ ಕೈಯಲ್ಲಿರುವಂಥ ಅವರ ಕೈಯಲ್ಲಿ ಕಾಣ ಸಿಗುವ ಟ್ಯಾಟು ಆಗಿತ್ತು. ಶಿವ ಅದೇ ಕ್ರಿಮಿನಲ್ಗಳ ಗ್ಯಾಂಗ್ ಬಳಿ ತಲುಪುತ್ತಾನೆ. ಶ್ರೀವಿದ್ಯಾ ಫೋಟೋ ತೋರಿಸಿ ಅವಳ ಬಗ್ಗೆ ಕೇಳಲು ಆರಂಭಿಸುತ್ತಾನೆ. ಫೋಟೋ ನೋಡಿ ಒಬ್ಬ ವ್ಯಕ್ತಿ ಓಡಲು ಪ್ರಾರಂಭಿಸುತ್ತಾನೆ. ಶಿವ ಅವನ ಹಿಂದೆ ಓಡುತ್ತಾ ಅವನನ್ನು ಹಿಂಬಾಲಿಸುತ್ತಾನೆ, ಅವನನ್ನು ಹಿಡಿಯುತ್ತಾನೆ. ಅವನ ಬಳಿ ಶ್ರೀವಿದ್ಯಾಳಯ ಬಾಡಿ ಬಗ್ಗೆ ಕೇಳುತ್ತಾನೆ. ಶ್ರೀವಿದ್ಯಾಳಯ ಬಾಡಿ ಕೆಲವು ವಾರಗಳ ಹಿಂದೆ ಅವರಲ್ಲಿ ಬಂದಿತ್ತು ಎಂದು ಆ ವ್ಯಕ್ತಿ ಹೇಳುತ್ತಾನೆ. ಹಾಗೂ ಅದನ್ನು ಅವರು ವ್ಯಾನ್ನೊಡನ್ನು ಶಿಫ್ಟ್ ಮಾಡಿದ್ದರು ಎಂದು ಕೂಡ ಹೇಳುತ್ತಾನೆ. ಅಂದರೆ ಅವನ ಜಾಬ್ ಕೇವಲ ಅಷ್ಟೇ ಆಗಿತ್ತು. ಶಿವ ಅವನ ಬಳಿ ಇದೆಲ್ಲವನ್ನು ಯಾರ ಆರ್ಡರ್ ಮೇಲೆ ನೀವು ಮಾಡುತ್ತಿದ್ದೀರಿ ಎಂದು ಕೇಳುತ್ತಾನೆ. ಆ ಹುಡುಗ ಅಂದರೆ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹೆಸರು ಹೇಳುತ್ತಾನೆ. ನಂತರ ಶಿವ ಆ ವ್ಯಕ್ತಿಯ ಬಳಿ ತಲುಪ್ತಾನೆ. ಅಲ್ಲಿ ಅವರಿಬ್ಬರಲ್ಲಿ ತುಂಬ ಫೈಟ್ ಆಗುತ್ತೆ. ಕೊನೆಗೆ ಆ ವ್ಯಕ್ತಿ ಹೇಳುತ್ತಾನೆ, ಹಾರ್ಟ್ ಕಿಡ್ನಿ ಲಿವರ್ಗಳಿಗಾಗಿ ದೊಡ್ಡ ಮಾರ್ಕೆಟ್ ಇಲ್ಲಿದೆ, ಅದನ್ನು ಇಲ್ಲಿ ಮಾರಲಾಗುತ್ತೆ. ಅದನ್ನು ಕಂಡಕ್ಟ್ ಮಾಡುತ್ತಿರೋರು ಯಾರು ಎಂದು ನನಗೆ ತಿಳಿದಿಲ್ಲ, ಅದನ್ನು ಕಂಡಕ್ಟ್ ಮಾಡುತ್ತಿರುವವರೇ ಮಾಡುತ್ತಾರೆ ಎಂದು ಹೇಳುತ್ತಾನೆ. ಅವನಿಗೆ ಕೂಡ ಅದನ್ನು ಯಾರು ಕಂಡಕ್ಟ್ ಮಾಡುತ್ತಿದ್ದಾರೆ ಎಂದು ತಿಳಿದಿರಲಿಲ್ಲ. ಅವನು ಇದನ್ನೇ ಹೇಳುತ್ತಾನೆ. ಅವರು ಆರ್ಗನ್ ತೆಗೆದ ನಂತರ ಬಾಡಿಯನ್ನು ಡಿಸ್ಪೋಸ್ ಮಾಡುತ್ತಾರೆ. ಅವರು ಕೇವಲ ಕೋಮಾ ಪೇಷೆಂಟನ್ನು ಟಾರ್ಗೆಟ್ ಮಾಡುತ್ತಿದ್ದರು, ಯಾಕೆಂದರೆ ಕೋಮಾ ಪೇಷೆಂಟ್ ಆರ್ಗನ್ಸನ್ನು ಎಲ್ಲಿ ಕೂಡ ಟ್ರಾನ್ಸ್ಫರ್ ಮಾಡಬಹುದಾಗಿತ್ತು ಮತ್ತು ಆರ್ಗನ್ಸನ್ನು ತುಂಬ ಟೈಮ್ ತನಕ ಸ್ಟೋರ್ ಮಾಡಿ ಇಡಬಹುದಾಗಿತ್ತು. ಅದೇ ಅವರ ಬಿಸ್ನೆಸ್ ಕೂಡ ಆಗಿತ್ತು. ನೆಕ್ಸ್ಟ್ ಸೀನಲ್ಲಿ ನಮಗೆ ಡಾಕ್ಟರ್ ವರದರಾಜನ್ ಕಾಣಸಿಗುತ್ತಾನೆ. ಅವನು ಎಲ್ಲ ತರಹದ ಬಿಸ್ನೆಸ್ ಚಲಾಯಿಸುತ್ತಿದ್ದ. ಅವನಿಗೆ ಇಂಡಿಯಾದಲ್ಲಿ ಒಬ್ಬ ಅನ್ನೋನ್ ಪರ್ಸನ್ CCTVಯನ್ನು ಒಡೆದು ಹಾಕಿದ್ದು, ಅವನು ಹಾಸ್ಪಿಟಲ್ನಲ್ಲಿ ಒಡೆದು ಹಾಕಿದ್ದು ತಿಳಿಯುತ್ತೆ. ಇದರಿಂದ ಅವನು ಶ್ರೀವಿದ್ಯಾಳಿಗೆ ಸಂಬಂಧಪಟ್ಟ ಡಾಕ್ಟರ್ಸ್ ಮತ್ತು ನರ್ಸ್ಗಳನ್ನು ತನ್ನ ಪಿಯಾಗಿ ಹೇಳಿ ಕೊಲ್ಲಿಸುತ್ತಾನೆ. ಶಿವ ಇನ್ನೊಮ್ಮೆ ವ್ಯಾನ್ನಲ್ಲಿ ಟೆಡ್ಡಿಯನ್ನು ಕೂತ್ಕೊಳಿಸುತ್ತಾನೆ. ಅದೇ ವ್ಯಾನ್ನಲ್ಲಿ ಅಂದರೆ ಅದೇ ವ್ಯಾನ್ನಲ್ಲಿ ಬಾಡಿಗಳನ್ನು ಆಪರೇಷನ್ಗಾಗಿ ಟ್ರಾನ್ಸ್ಪೋರ್ಟ್ ಮಾಡುತ್ತಿರುತ್ತಾರೆ. ಅಲ್ಲಿ ಹೊಸ ಬಾಡಿಯನ್ನು ಚೆಕಪ್ಗಾಗಿ ತೆಗೆದುಕೊಂಡು ಹೋಗಿರುತ್ತಾರೆ. ಶ್ರೀವಿದ್ಯಾಳ ಅಂದರೆ ಆ ಟೆಡ್ಡಿ ಬ್ಲೂಟೂತ್ ಕಾಲ್ ಮಾಡಿ ಶಿವನಿಗೆ ಅಲ್ಲಿ ತುಂಬ ಬಾಡೀಸ್ ಇರೋದ್ರ ಬಗ್ಗೆ ಹೇಳುತ್ತೆ. ಹಾಗೆ ಟೆಡ್ಡಿ ನೋಡುತ್ತೆ ಅಲ್ಲಿ ಅವಳ ಬಾಡಿಯನ್ನು ಕೂಡ ಇಡಲಾಗಿದೆ, ಅಂದರೆ ಶ್ರೀವಿದ್ಯಾಳ ಬಾಡಿಯನ್ನು ಕೂಡ ಅಲ್ಲಿ ಇಟ್ಟಿರುತ್ತಾರೆ. ಅದು ಬ್ರೀತಿಂಗ್ ಮಾಡುತ್ತಿರುತ್ತೆ, ಅಂದರೆ ಆ ಬಾಡಿ ಆರ್ಗನ್ಸನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿರುವುದಿಲ್ಲ. ಆಫ್ಟರ್ ಚೆಕಪ್ ಆ ಹುಡುಗಿಯನ್ನು ವಾಪಸ್ ಕರೆದೊಯ್ಯಲಾಗುತ್ತೆ. ಅದರ ಟೆಡ್ಡಿ ಕೂಡ ವಾಪಸ್ ಬರುತ್ತೆ. ವಾಪಸ್ ಬರುವಾಗ ಶಿವ ಆ ವ್ಯಾನನ್ನು ತಡೆಯುತ್ತಾನೆ. ಡ್ರೈವರನ್ನು ಹೊಡೆದು ಹಾಕಿ ಟೆಡ್ಡಿ ಮತ್ತು ಹುಡುಗಿಯನ್ನು ತನ್ನೊಡನೆ ಕರೆದೊಯ್ಯುತ್ತಾನೆ. ಅವನು ನೋಡಿದಾಗ ಹುಡುಗಿಯ ಕಿಡ್ನಿ ತೆಗೆಯಲಾಗಿತ್ತು. ಅದನ್ನು ನೋಡಿ ಅವನಿಗೆ ತುಂಬ ಬೇಜಾರಾಗುತ್ತೆ. ಶಿವ ಆ ಹುಡುಗಿಗೆ ಭರವಸೆ ಕೊಡುತ್ತಾ ಎಂಬೆಸಿಯೊಡನೆ ಅಂದರೆ ರಾಯಭಾರಿ ಕಚೇರಿಯೊಡನೆ ಮಾತನಾಡಿ ಅವಳನ್ನು ಮನೆಗೆ ಕಳುಹಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಶಿವ ಮತ್ತು ಅವನ ಫ್ರೆಂಡ್ ಎಲ್ಲ ಘಟನೆಗಳ ಬಗ್ಗೆ ಎಂಬೆಸಿಯೊಡನೆ ಹೇಳುತ್ತಾರೆ ಮತ್ತು ಅವರಲ್ಲಿ ಪೊಲೀಸ್ಗಳ ಬಳಿ ಮತ್ತು ಅವರು ಅಲ್ಲಿ ಲೋಕಲ್ ಪೊಲೀಸ್ಗಳ ಹೆಲ್ಪ್ ಕೇಳುತ್ತಾರೆ. ಆದರೆ ಶಿವ ಮತ್ತು ಅವನ ಫ್ರೆಂಡ್ಗೆ ಹಾಗೂ ಟೆಡ್ಡಿಗೆ ಎಂಬಸಿಯವರ ಅಂಬಾಸಿಡರೇ ಇದರಲ್ಲಿ ಸೇರಿದ್ದಾರೆ ಎಂದು ತಿಳಿದಿರುವುದಿಲ್ಲ. ಅವರ ಕೈವಾಡ ಇದೆ ಎಂದು ಕೂಡ ಅರಿವಿರುವುದಿಲ್ಲ. ಆದರೆ ಎಂಬಸಿಯವರು ಇವರ ಮಾತುಗಳನ್ನು ನಂಬುವುದಿಲ್ಲ, ಅವನ ಮಾತುಗಳನ್ನು ನಿರಾಕರಿಸುತ್ತಾರೆ. ಆಗ ಶಿವ ಅವರಿಗೆ ನಂಬಿಸಲು ಟೆಡ್ಡಿಯನ್ನು ಒಳಗೆ ಕರೆಯುತ್ತಾನೆ. ಟೆಡ್ಡಿ ಮಾತನಾಡುವುದನ್ನು ಕಂಡು ನಂಬಿಕೆ ಬರುತ್ತೆ. ಅವರು ಶಿವನ ಬಳಿ ಪ್ರೂಫ್ ತರಲು ಹೇಳುತ್ತಾರೆ. ಇದರಿಂದ ಶಿವ ಒಬ್ಬ ಡಾಕ್ಟರ್ನ ಹೆಲ್ಪ್ನಿಂದ ಅಲ್ಲಿದ್ದಂಥ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುತ್ತಾನೆ. ನಿಧಾನವಾಗಿ ಅಲ್ಲಿದ್ದ ಡಾಕ್ಟರ್ಸ್ ದಿನ ಕಳೆದಂತೆ ಕೋಮಾಕ್ಕೆ ಹೋಗಲು ಅವನಿಗೆ ಮೆಡಿಸಿನ್ ಕೊಡಲಾರಂಭಿಸುತ್ತಾರೆ. ಅವರು ಕೊಡುವ ಮೆಡಿಸಿನಿಂದ ನರ್ವಸ್ ಸಿಸ್ಟಮ್ ಕೆಲಸ ಮಾಡದೇ ಇರುವುದು ಸಂಭವಿತ್ತು ಮತ್ತು ಅವರು ಡೀಪ್ ಕೋಮಾಕ್ಕೆ ಹೋಗಲು ಮೆಡಿಸಿನ್ ಕೊಡುತ್ತಿದ್ದರು. ಇದರಿಂದ ಶಿವನಿಗೆ ತುಂಬ ನೋವು ಅನುಭವಿಸಬೇಕಾಗುತ್ತೆ. ಆದರೆ ಶ್ರೀವಿದ್ಯಾಳಿಗಾಗಿ ಇದನ್ನು ಮಾಡಲು ಅವನು ತಯಾರಾಗಿದ್ದ. ಕೊನೆಗೂ ಪ್ಲಾನ್ನ ಮೇರೆಗೆ ಅವನನ್ನು ಸರ್ಜರಿಗಾಗಿ ಡಾಕ್ಟರ್ ವರದರಾಜನ್ನ ಹಾಸ್ಪಿಟಲ್ಗೆ ಕರೆದೊಯ್ಯಲಾಗುತ್ತೆ. ಅಲ್ಲಿ ಶ್ರೀವಿದ್ಯಾಳಿಗೆ ಕೊಟ್ಟ ಇಂಜೆಕ್ಷನನ್ನು ಶಿವನಿಗೆ ಕೊಡಲಾಗುತ್ತೆ. ಇದರಿಂದ ಅವನ ನರ್ವಸ್ ಸಿಸ್ಟಮ್ ಸ್ಲೋ ಆಗಿ ಕೋಮಕ್ಕೆ ಹೋಗುವುದಾಗಿತ್ತು. ಆದರೆ ಅದೇ ಡಾಕ್ಟರ್ನವರ ಪ್ಲಾನ್ ಆಗಿತ್ತು.
ಡಾಕ್ಟರ್ ವರದರಾಜನ ಶಿವನ ಬಳಿ ಬಂದು ತನಗೆ ಮೊದಲೇ ಗೊತ್ತಿತ್ತು ನೀನು ಫಾಲೋ ಮಾಡುತ್ತಿರುವುದು ಎಂದು ಹೇಳುತ್ತಾನೆ ಮತ್ತು ಹೀಗಾಗಿ ಅವನ ಆರ್ಗನ್ಸನ್ನು ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡುತ್ತೇನೆ ಎಂದು ಹೇಳುತ್ತಾನೆ ಇನ್ನೊಂದು ಕಡೆ ಶಿವನಿಗೆ ಹೆಲ್ಪ್ ಮಾಡುತ್ತಿದ್ದ ಹುಡುಗಿ ಅವಳು ಎಂಬಸಿಯವರ ಭೇಟಿಯಾಗಲು ಅವರ ಮನೆಗೆ ಹೋಗುತ್ತಾಳೆ ಅಂದರೆ ಅಲ್ಲಿರುವ ಮೇನ್ ಎಂಬಸಿಡರನ್ನು ಭೇಟಿಯಾಗಲು ಹೋಗಿರುತ್ತಾಳೆ ಆದರೆ ಅಲ್ಲಿರುವಂಥ ಅವನು ಅವಳನ್ನು ಕೊಲ್ಲುತ್ತಾನೆ ಯಾಕೆಂದರೆ ಡಾಕ್ಟರ್ ವರದರಾಜನ್ ಅವನ ಅಂದರೆ ಎಂಬಸಿಯವರ ಮಗನಾಗಿರುತ್ತಾನೆ ಇದೆಲ್ಲವನ್ನು ಟೆಡ್ಡಿ ನೋಡುತ್ತೆ ಅದು ಕೂಡ ಹುಡುಗಿಯೊಡನೆ ಹೋಗಿರುತ್ತೆ ಆದರೆ ಟೆಡ್ಡಿ ಎಲ್ಲ ವಿಷಯ ತಿಳಿದ ನಂತರ ಅಲ್ಲಿಂದ ಯಾರಿಗೂ ತಿಳಿಯದೆ ಯಾರಿಗೂ ವಿಷಯವನ್ನು ತಿಳಿಸದೆ ಎಲ್ಲ ವಿಷಯವನ್ನು ಶಿವನ ಫ್ರೆಂಡ್ನಿಗೆ ಹೇಳುತ್ತೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಶಿವನ ಫ್ರೆಂಡ್ನಿಗೆ ಎಲ್ಲ ವಿಷಯವನ್ನು ಹೇಳಿಬಿಡುತ್ತೆ ಅದರ ನಂತರ ಆ್ಯಂಬುಲೆನ್ಸ್ನಲ್ಲಿ ಶಿವ ಮತ್ತು ಅವಳ ಬಾಡಿ ಇಟ್ಟಿರುವ ಸ್ಥಳಕ್ಕೆ ತಲುಪುತ್ತೆ ಅಲ್ಲಿ ತಲುಪಿ ಶಿವನನ್ನು ಪ್ರಜ್ಞೆ ತರಲು ಅಂದರೆ ಅವನನ್ನು ಎಬ್ಬಿಸಲು ಪ್ರಯತ್ನಿಸುತ್ತೆ ಟೆಡ್ಡಿಯ ಈ ಪ್ರಯತ್ನವನ್ನು ಅಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ CCTVಯಲ್ಲಿ ನೋಡುತ್ತಾನೆ ಅವನು ಟೆಡ್ಡಿಯನ್ನು ಕೊಲ್ಲಲು ಹೋಗುತ್ತಾನೆ ಆಗ ಶಿವನಿಗೆ ಪ್ರಜ್ಞೆ ಬರುತ್ತೆ ಅವನು ಅಲ್ಲಿದ್ದವರೆಲ್ಲರನ್ನು ಹೊಡೆದು ಹಾಕಿ ಅಲ್ಲಿಂದ ಓಡಿ ಹೋಗುತ್ತಾನೆ ಇದರ ನಂತರ ಶಿವನಿಗೆ ಶ್ರೀವಿದ್ಯಾಳಯನ್ನು ಸರ್ಜರಿಗಾಗಿ ಕರೆದೊಯ್ದಿರುವ ತಿಳಿಯುತ್ತೆ ಆದರೆ ಡಾಕ್ಟರ್ ವರದರಾಜನ್ನ ಕೈವಾಡ ಇದರಲ್ಲಿ ಇದೆ ಎಂದು ಶಿವನಿಗೆ ಮೊದಲೇ ತಿಳಿದಿರುವುದಿಲ್ಲ ಮತ್ತು ಅವನು ಹಾಸ್ಪಿಟಲ್ ಬಗ್ಗೆ ಅದು ಯಾವುದು ಎಂದು ಕೂಡ ತಿಳಿದಿರುವುದಿಲ್ಲ ಇದರಿಂದ ಅವನು ನೆನಪಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾನೆ ಅವನನ್ನು ಕೂಡ ಸೇಮ್ ಹಾಸ್ಪಿಟಲ್ಗೆ ಕರೆದೊಯ್ದಿದ್ದರು ಹಾಗಾಗಿ ಅಲ್ಲಿದ್ದ ಲೋಕಲ್ ಪೊಲೀಸ್ಗಳ ಸಹಾಯದಿಂದ ಆ ಹಾಸ್ಪಿಟಲನ್ನು ಪತ್ತೆ ಹಚ್ಚುತ್ತಾನೆ ಮತ್ತು ಅಲ್ಲಿಗೆ ತಲುಪುತ್ತಾನೆ ಅಲ್ಲಿ ಡಾಕ್ಟರ್ ವರದರಾಜನ್ ಶ್ರೀವಿದ್ಯಾಳಯ ಹಾರ್ಟ್ ಸರ್ಜರಿಯನ್ನು ಪ್ರಾರಂಭಿಸುತ್ತಿರುತ್ತಾನೆ ಅಂದರೆ ಹಾರ್ಟ್ ತೆಗೆಯಲು ಆರಂಭಿಸುತ್ತಿರುತ್ತಾನೆ ಹಾಸ್ಪಿಟಲ್ನಲ್ಲಿ ಶಿವ ಮೇನ್ ಸೆಕ್ಯೂರಿಟಿಯೊಡನೆ ಫೈಟ್ ಮಾಡುತ್ತಾನೆ ಅಲ್ಲಿ ಟೆಡ್ಡಿಯನ್ನು ತುಂಬ ಕೆಟ್ಟದಾಗಿ ಹೊಡೆಯುತ್ತಾರೆ ಶಿವನನ್ನು ಉಳಿಸಲು ಟೆಡ್ಡಿ ಎಲ್ಲ ಬುಲೆಟ್ಸ್ಗಳು ತನ್ನ ಮೇಲೆ ಬೀಳುವಂತೆ ಅಡ್ಡ ಬರುತ್ತೆ ಶಿವನ ಬಳಿ ಅಂದರೆ ಅವನನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂದು ಹೇಳುತ್ತೆ ಅವಳು ಅವನನ್ನು ತುಂಬ ಪ್ರೀತಿಸುತ್ತಿರುತ್ತಾಳೆ ಶಿವನು ಕೂಡ ಅಳುತ್ತಾ ಐ ಲವ್ ಯು ಟೂ ಎಂದು ಕೂಡ ಹೇಳುತ್ತಾನೆ ಇನ್ನೊಂದು ಕಡೆ ಇತ್ತ ಶ್ರೀವಿದ್ಯಾಳಯ ಕಣ್ಣಿನಲ್ಲಿ ಕಣ್ಣೀರು ಬರುತ್ತೆ ಅಂದರೆ ಅವಳ ಬಾಡಿಯ ಇರುವಂಥ ಸ್ಥಳದಲ್ಲಿ ಅವಳು ಇರುವಂಥ ಜಾಗ ಅವಳ ಕಣ್ಣಿನಲ್ಲಿ ಕಣ್ಣೀರು ಬರತೊಡಗುತ್ತೆ ಟೆಡ್ಡಿ ಅಲ್ಲಿಂದ ಹೊರಟು ಹೋಗಿರುತ್ತೆ ಶಿವ ಬೇಗನೆ ಓಡಿ ಹೋಗಿ ಶ್ರೀವಿದ್ಯಾಳಯನ್ನು ತಲುಪುತ್ತಾನೆ ಆದರೆ ದಾರಿಯಲ್ಲಿ ಅವನಿಗೆ ವರದರಾಜನ್ ಸಿಗುತ್ತಾನೆ ಡಾಕ್ಟರ್ ವರದರಾಜನ್ ಮತ್ತು ಶಿವನೊಡನೆ ತುಂಬ ಫೈಟ್ ಆಗುತ್ತೆ ವರದರಾಜನ್ನ ಕಾರು ಒಂದು ಗೋಡೆಗೆ ಹೋಗಿ ಘರ್ಷಿಸುತ್ತೆ ಅಂದರೆ ಕುದ್ದುತ್ತೆ ಶಿವ ಹೋಗಿ ಸರ್ಜರಿಯನ್ನು ನಿಲ್ಲಿಸ್ತಾನೆ ಅವಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುತ್ತಾನೆ ಸ್ವಲ್ಪ ಸಮಯದ ನಂತರ ಅವಳಿಗೆ ಪ್ರಜ್ಞೆ ಬರುತ್ತೆ ಶಿವ ಈಗ ಅವಳನ್ನು ರಿಯಲ್ ಆಗಿ ನೋಡುತ್ತಿರ್ತಾನೆ ಯಾಕೆಂದರೆ ಅವಳು ಈಗ ಟೆಡ್ಡಿಯಾಗಿರುವುದಿಲ್ಲ ಆದರೆ ಶ್ರೀವಿದ್ಯೆ ಅವನನ್ನು ಗುರುತಿಸುವುದಿಲ್ಲ ಅವಳು ಎಲ್ಲವನ್ನು ಮರೆತಿದ್ದಳು ಅವಳಿಗೆ ಯಾವುದು ಕೂಡ ನೆನಪಿರಲಿಲ್ಲ ಹಾಗೆ ನಮಗೆ ಗೊತ್ತಾಗುತ್ತೆ ಪೊಲೀಸ್ ಅಂಬಾಸಿಡರ್ ಅವರನ್ನು ಹಿಡಿದಿರುತ್ತಾರೆ ಅಂದರೆ ಅಲ್ಲಿದ್ದಂಥ ಮೇನ್ ಅಡ್ಮಿನಿಸ್ಟ್ರೇಟರ್ ಅನ್ನು ಅರೆಸ್ಟ್ ಮಾಡಿರುತ್ತಾರೆ ಅಂದರೆ ಆ ರಾಯಭಾರಿಯನ್ನು ಅರೆಸ್ಟ್ ಮಾಡಿರುತ್ತಾರೆ ಆದರೆ ಡಾಕ್ಟರ್ ವರದರಾಜನ್ ಮಿಸ್ಸಿಂಗ್ ಆಗಿರ್ತಾನೆ ಶಿವ ಡಾಕ್ಟರ್ ವರದರಾಜನನ್ನು ಕೆಟ್ಟದಾಗಿ ಹೊಡೆದು ಅಂದರೆ ಅವನು ಮಾಡಿದ ತಪ್ಪುಗಳಿಗೆ ಅವನನ್ನು ಹೊಡೆದು ಹಾಕಿ ಅವನೇ ಕಟ್ಟಿಹಾಕಿ ಕೋಮಕ್ಕೆ ಹೋಗುವ ಇಂಜೆಕ್ಷನ್ ಕೊಟ್ಟಿರ್ತಾನೆ ಇದಕ್ಕಾಗಿ ಶಿವ ಅಂಥ ಇಂಜೆಕ್ಷನ್ ಅಂದರೆ ಕೋಮಕ್ಕೆ ಹೋಗುವ ಇಂಜೆಕ್ಷನನ್ನು ಡಾಕ್ಟರ್ ವರದರಾಜನಿಗೆ ಕೊಟ್ಟು ಬಂದಿರ್ತಾನೆ ಶ್ರೀವಿದ್ಯೆ ವಾಪಸ್ ಇಂಡಿಯಾ ಬರ್ತಾಳೆ ಅಲ್ಲಿ ಅವಳ ಪೇರೆಂಟ್ಸ್ ಅವಳನ್ನು ನೋಡಿ ತುಂಬ ಖುಷಿಗೊಳ್ಳುತ್ತಾರೆ ಶಿವನಿಗೆ ಮೊದಲ ಬಾರಿ ಅಟ್ಯಾಚ್ಮೆಂಟ್ ಆಗಿತ್ತು ಅವನು ಪ್ರೀತಿಸಲು ಆರಂಭಿಸಿದ್ದ ಆದರೆ ಶ್ರೀವಿದ್ಯೆ ಅವನ ಗುರುತನ್ನು ಹಿಡಿದಿರಲಿಲ್ಲ ಶಿವ ಟೆಡ್ಡಿಯನ್ನು ಹಿಡಿದುಕೊಂಡು ತನ್ನ ಮನೆಗೆ ಹೋಗುತ್ತಾನೆ ಆದರೆ ಸಮಯ ಕಳೆದಂತೆ ದಿನ ಶ್ರೀವಿದ್ಯೆ ಅವನನ್ನು ಇಷ್ಟಪಡತೊಡಗುತ್ತಾಳೆ ಅವನು ಎಲ್ಲಿಗೆ ಹೋದರೂ ಅವನನ್ನು ಹಿಂಬಲಿಸುತ್ತಾಳೆ ಅವನ ಬಳಿ ಅಟ್ರ್ಯಾಕ್ಟ್ ಆಗುತ್ತಿರುತ್ತಾಳೆ ಅವನ ಫೋಟೋಗಳನ್ನು ಅವಳು ಸೆರೆ ಹಿಡಿದಿರುತ್ತಾಳೆ ಇದೆಲ್ಲವನ್ನು ಶಿವ ಗಮನಿಸಿರುತ್ತಾನೆ ದಿನ ದಿನ ಹೋದಂತೆ ಅವಳು ಅವನೆಡೆಗೆ ಅಟ್ರ್ಯಾಕ್ಟ್ ಆಗುತ್ತಿರುತ್ತಾಳೆ ಅವಳಿಗೆ ಅರಿವಿಲ್ಲದಂತೆ ಅವನತ್ತ ಸೆಳೆಯುತ್ತಿರುತ್ತಾಳೆ ಅಂದರೆ ಅವನ ಬಗ್ಗೆ ಆಲೋಚನೆ ಮಾಡುತ್ತಿರುತ್ತಾಳೆ ಶಿವ ಒಂದು ದಿನ ಶ್ರೀವಿದ್ಯಾಳಯ ಮನೆಗೆ ಹೋಗ್ತಾನೆ ಅಲ್ಲಿ ಅವಳ ಪೇರೆಂಟ್ಸ್ಗೆ ಶಿವನನ್ನು ನೋಡಿ ತುಂಬಾ ಖುಷಿಯಾಗುತ್ತೆ ಇದೆಲ್ಲ ನೋಡಿ ಶ್ರೀವಿದ್ಯಾಳಿಗೆ ತುಂಬ ಶಾಕ್ ಆಗುತ್ತೆ ಗೋಡೆಯಲ್ಲಿರುವ ಶಿವನ ಫೋಟೋಗಳನ್ನು ಶಿವ ನೋಡುತ್ತಾನೆ ಇದೆಲ್ಲವನ್ನು ಶ್ರೀವಿದ್ಯೆ ಹಾಕಿರುತ್ತಾಳೆ ಇದನ್ನು ನೋಡಿ ಅವಳ ಮುಖದತ್ತ ನೋಡಿದಾಗ ಅವಳು ಸಾರಿ ನನಗೆ ನೀನು ಇಷ್ಟ ಆಗಿದ್ದಿ ಆದರೆ ನಾನು ನಿನ್ನ ಬಳಿಯೇ ಸೆಳೆಯುತ್ತಿದ್ದೇನೆ ಅಂತ ಹೇಳುತ್ತಾಳೆ ಇದನ್ನು ಕೇಳಿ ಶಿವ ಹೇಳುತ್ತಾನೆ ಇದೆಲ್ಲ ನನಗೆ ಗೊತ್ತು ಎಂದು ಹೇಳಿ ಅವಳನ್ನು ತನ್ನ ಮನೆಯತ್ತ ಕರೆದೊಯ್ಯುತ್ತಾನೆ ಮನೆಯಲ್ಲಿ ಇದನ್ನು ನೋಡಿ ಅಂದರೆ ಶ್ರೀವಿದ್ಯಾಳಯನ್ನು ನೋಡಿ ಶಿವನ ತಾಯಿಗೆ ತುಂಬ ಖುಷಿಯಾಗುತ್ತೆ
ಮನೆಯಲ್ಲಿ ಶಿವ ಟೆಡ್ಡಿಯ ನೆನಪುಗಳನ್ನು ಅವಳಿಗೆ ತೋರಿಸಿರುತ್ತಾನೆ. ಆದರೆ ಅವಳಿಗೆ ಅಲ್ಲಿ ಯಾವುದು ನೆನಪಿಗೆ ಬರುವುದಿಲ್ಲ. ಅವರಿಬ್ಬರು ಪ್ರೀತಿಸಲು ಆರಂಭಿಸುತ್ತಾರೆ ಮತ್ತು ವಿವಾಹ ಕೂಡ ಆಗುತ್ತಾರೆ. ಈ ಥರ ಈ ಸಿನಿಮಾ ಮುಗಿಯುತ್ತೆ. ಕಥೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.